ಸೊ ಲೈಫ್ ಅಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂದ್ರೆ ಸೊ ಇದನ್ನ ಫೈನಲ್ ಮಾಡಿದೀವಿ. ನಮ್ಮ ಸ್ಟವ್ ಆನ್ ಇಟ್ಟೋಗಿದೆ. ಓಕೆ ಫ್ರಮ್ ಸೊ ಈಗ ಮಾರ್ನಿಂಗ್ ಫ್ಯಾಮ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ತುಮ್ ತುಮ್ಗೆ ಕಾರ್ ಕಿ ತಗೊಂಬ ಅಂತ ಮೂರು ಸರಿ ಇಳಿದೀನಿ. ಅವನು ಹ್ಞೂ ಅಂತ ಒಳಗೋದ ನನ್ನ ರೂಮ್ಗೆ, ಒಂದ್ಸರಿ ತೊಗೊಂಬಂದ ಅಂದ್ಕೊಂಡೆ ನಾನು ಆಚೆ ಬಂದ ಮತ್ತೆ ರೂಮಿಂದ, ಮತ್ತೆ ಕಾರ್ ಕಿ ತೊಗೊಂಡ ಅಂದೆ ಇಲ್ಲ ಅಯ್ಯೋ ಅಂತ ಹೋದ. ಸರಿ ತೊಗೊಂಬಂದಿರ್ತಾನೆ ಈ ಸರಿ ಅಂದ್ಕೊಂಡೆ. ಈಗ ಆಚೆ ಡೋರ್ ಹತ್ರ ಬಂದಿದ್ದೀವಿ, ಲಿಫ್ಟ್ ಹತ್ರ ನಾನು ಬಂದಿದ್ದೀನಿ. ಅಯ್ಯೋ ಕಾರ್ ಕಿ ಮಾಡ್ತೋದೆ ಅಂತ ಹೋಗ್ತಾನೆ ಒಳಗೆ. ಏನು ಹೇಳಿ ಗೈಸ್ ನಾನು ಇಂಥವ್ರಿಗೆ ಏನು ಹೇಳಿ. ತುಮ್ ತುಮ್ ಗ್ಲೂಕಾನ್ ಡಿ ಕೊಟ್ಟವ್ನು ಕುಡಿಯೋಕ್ಕೆ ಜಿಮ್ಗೆ ಹೋಗೋಕ್ಕೆ ಮುಂಚೆ ನೋಡಿ. ಸೊ ಫ್ರೂಟ್ಸ್ ತಿನ್ಕೊಂಡು ಹೋಗ್ತಾ ಇದ್ದೀವಿ, ಹಂಗೆ ಅಂದವೆ ನಮ್ಮ ದಿನ ಫ್ರೂಟ್ಸ್ ಹಾಕ್ಕೊಡ್ತಾರೆ ಈಗ ಬೌಲಲ್ಲಿ. ಓಕೆ ಫ್ರೆಂಡ್ಸ್, ಜಿಮ್ಮಿಗೆ ಬಂದ್ವಿ ನಾನು ಸಹಿಲ್ ಶ್ರೀ. ಎರಡೇ ವರ್ಕೌಟ್ ಆಗಿರೋದು, ಎಷ್ಟು ಸ್ವೆಟ್ ಇದೆ ನೋಡಿ ಆಗಲೂ. ಓಕೆ ಫ್ರೆಂಡ್ಸ್, ನಮ್ಮದು ವರ್ಕೌಟ್ ಆಯಿತು, ಈಗ ಓಟ್ಸ್ ಖಾಲಿ ಆಗಿತ್ತು. ಓಟ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಮನೆಗೆ. ಶ್ರೀದು ಇಲ್ಲ, ನನ್ನ ಮನೇಲಿ ಇಲ್ಬಂತೆ. ಲೆಟ್ಸ್ ಟೇಕ್ ಓಟ್ಸ್ ಅಂಡ್ ಗೋ. ಸೊ ಓಟ್ಸ್ ಅಂತೇಳಿ ನನ್ನ ಶಾಪಿಂಗ್ ನೋಡಿ ಏನೇನೋ ತೊಗೊಂಡ್ಬಿಟ್ಟಿದ್ದೀವಿ ಗೈಸ್. ಸಖತ್ ಹೊಟ್ಟೆ ಹಸಿವಾಗ್ತಿದೆ, ಅದಕ್ಕೆ ಇಲ್ಲೇ ತಂದುಬಿಡ್ತಿದ್ದೆ ನನ್ನ ಸಾಯಿಲು. ಏನೇನು ತೊಗೊಂಡಿದ್ದೀವಿ, ಸಾಯಿಲ್ ತಿನ್ನಂಗಿಲ್ಲ, ಬರೀ ನಾನು ತಿನ್ನಬೇಕು, ಅದು ಬೇರೆ. ಅವ್ನು ಖುಷಿಯಾಗಿ ತೆಗಿತಾವನೆ, ಅವ್ನು ತಿನ್ಬೋದು ಅಂತ. ಬರೀ ನಾನು ತಿನ್ಬೋದು ಅಷ್ಟೇ. ನೀವು ಹೋಗೋಣ. ಫ್ರೆಂಡ್ಸ್, ನಮ್ಮ ನೋಡಿ ಸ್ಟವ್ ಆನ್ ಇಟ್ಟೋಗಿದ್ದಾರೆ. ಏನು ಹೇಳೋಣ ಅಮ್ಮಗೆ? ಹಾಂ, ಏನೋ ಅಪ್ಪ, ಇಲ್ಲಿ ತಲೆ ಒಳಗಡೆ ಮೆದ್ಲು ಅನ್ನೋದು ಇರುತ್ತಲ್ಲ, ಅದಿದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್ ಇವ್ರಿಗೆ. ಓಕೆ ಫ್ರೆಂಡ್ಸ್, ಅದೆಲ್ಲೇ ಹತ್ಕೊಂಡು ಈಗ ಸ್ಟುಡಿಯೋ ಕಡೆಗೆ ಹೋಗ್ತಾ ಇದ್ದೀನಿ. ಲೆಟ್ ಅಸ್ ಗೋ. ಈಗ ಇನ್ನು ತುಂಬ ಕೆಲಸಗಳಿದೆ ಅಲ್ಲಿ, ಟೇಬಲ್ ಎಲ್ಲ ಆಗಿತ್ತು, ಫ್ಯಾನ್ ಇವತ್ತು ಫಿಟ್ ಆಗಿಲ್ಲ, ಅದೊಂದು ತೊಗೊಂಬರ್ತಾರೆ ಇವಾಗ ಸಂಜೆ ಸಾಯಿಲು, ಅದೊಂದು ಫಿಟ್ ಮಾಡ್ತಾರೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ, ನಂದು ಕೆಟ್ಟೋಗಿತ್ತಲ್ಲ ಫ್ಯಾನು, ಅದೊಂದು ಫಿಟ್ ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಸೆಟ್ ಆಗಿದೆ ಆಲ್ಮೋಸ್ಟು. ಒಂದಷ್ಟು ವಸ್ತುಗಳನ್ನ ಆನ್ಲೈನ್ ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಸೊ ಈಗ ಫಸ್ಟು ಅಲ್ಲಿ ಶ್ರೀ ಆಚೆ ಬಂದಿದ್ದಾಳೆ, ಅವಳನ್ನ ಪಿಕ್ ಮಾಡಿಕೊಂಡು ಹೊರಟಾನೆ. ಓಕೆ ಫ್ರೆಂಡ್ಸ್, ಈಗ ಸ್ಟುಡಿಯೋ ರೀಚ್ ಆಗಿದ್ದೀವಿ, ನಾನು ಶ್ರೀ ಇಲ್ಲಿಂದ ಹೊರಡೋದು ಇವಾಗ. ಅಂದರೆ ಮೇಲೆ ಹೋಗಿ ಏನು ನಡೀತಿದೆ ನೋಡ್ಬಿಟ್ಟು ಜಯನಗರ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಲೆಕ್ಸಿ ಅವ್ರಿಗೆಲ್ಲ ಸ್ವೀಟ್ ತಂದಿದ್ದೆ ಇವತ್ತು ಬೆಳಗ್ಗೆ. ಬೇಸನ್ ಅಂದರೆ ನಮ್ಮ ಅಜ್ಜಿ ಸಕ್ಕದಾಗ ಮಾಡೋರು ಗೈಸ್ ಇದನ್ನು, ಬೇಸನ್ ಉಂಡೆ, ರಬ್ಬೆ ಉಂಡೆ ಎಲ್ಲ. ಗೈಸ್, ನಾನು ಶ್ರೀ ಮತ್ತು ಯಶ್ ಮತ್ತು ಅವ್ರ ಫ್ರೆಂಡ್ ಜಯನಗರ್ ಹೊರಡೋದಿತ್ತಲ್ಲ, ಹೋಗ್ತಾ ಇದ್ದೀವಿ ಸ್ಟುಡಿಯೋಯಿಂದ ಹೊರಟ್ವಿ. ಈಗ ನಮ್ಮ ಮನೆಗೆ ಹೋಗಿ ಅಭಿಯಾನದ ಒಂದು ಗಿಟಾರ್ ಇದೆ, ಅದನ್ನು ಎತ್ಕೊಂಡು ಸ್ಟುಡಿಯೋಗೆ ಬೀಳ್ಕೊಡ್ಬೇಕು. ಹಂಗೆ ಇವತ್ತು ಏನು ಮಾಡ್ತಾ ಇದ್ದೀವಿ ಶೂಟು ಅಂದರೆ, ಧನುಶ್ರೀದ ಒಂದು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀವಿ. ಅದೇನು ಅಂತ ಹೇಳಲ್ಲ ಗೈಸ್. ಅದೇ ಜನ ಎಕ್ಸೈಟೆಡ್ ಆಗಿರ್ತಾರೆ, ಅದೇನು ಅಂತ ಗೊತ್ತಾಗುತ್ತೆ. ಫೋನ್ ಅಲ್ಲಿ ಮಾತಾಡೋಷ್ಟು ಮುಂದಿರೋ ಜೊತೆ ಮಾತಾಡೋದು ಬಿಟ್ಬಿಟ್ಟಿದ್ದಾನೆ, ಏನಾಗಿದೆ ಗೈಸ್. ಸೊ ಈಗ ಏನೋ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಧನುಶ್ರೀದು, ಅವ್ರ ಚಾನಲ್ಗೆ ಹೋಗಿ ನೋಡಬೇಡಿ. ಸೊ ಈಗ ನಾವು ಮನೆಗೆ ಹೋಗಿ ಗಿಟಾರ್ ಎತ್ಕೊಂಡು ಜಯನಗರ್ ಹೋಗೋಣ ಅಷ್ಟೇ ಗೈಸ್. ನಾವು ಎಷ್ಟಾಗುತ್ತೆ ಅಷ್ಟು ಪ್ರಮೋಟ್ ಮಾಡೋಣ ಅಂದ್ರೆ ಆಯ್ತು ಗೈಸ್, ನೋಡ್ಬೇಡಿ ಗೈಸ್, ಯಾರು ಧನುಶ್ರೀ ಪ್ರೊಫೈಲ್ ಹೋಗಿ ಯಾರು ವಿಡಿಯೋ ನೋಡಬೇಡಿ ಗೈಸ್. ಓಕೆ ಚಲೋ. ಓಕೆ ಗೈಸ್, ಈಗ ಹೋಗ್ಬಿಟ್ಟು ಜಯನಗರ್ ಹೋಗೋಣ, ಲೆಟ್ಸ್ಕೊಂಡು. ಸೊ ಮನೆಗೆ ಬಂದಿದ್ದೀವಿ, ಈಗ ಹೋಗಿ ಎತ್ಕೊಂಡು ಗಿಟಾರ್ನ ಹೋಗೋದು. ಸೊ ಲೆಟ್ಸ್ಕೊ. ಆ್ಯಂಡ್ ಶ್ರೀ, ಇವತ್ತು ನನ್ನ ಶಾಪಿಂಗ್ ಹೋಗಿದ್ವಲ್ಲ ನಾನು ಶ್ರೀ ಓಟ್ಸ್ ತರೋಕ್ಕೆ, ಅದರಲ್ಲಿ ಮೆತ್ತಗೆ ಒಂದು ದೂತ್ ಪೇಡ ಡಬ್ಬ ಹಾಕ್ಬಿಟ್ಟಿದ್ಲು. ನಾನು ಇದ್ಯಾರಪ್ಪ ಹಾಕಿದ್ದು ಅಂತೇಳಿ ನಾನು ನಂದೇ ಬಿಲ್ ಮಾಡಿಸ್ದೆ. ಕೇಳಿ ಗೈಸ್ ಏನು ಅಂತ, ಇವಳಿಗೆ ತಿನ್ನೋ ಆಸೆ, ಇವಳಿಗೆ ಪೇ ಮಾಡಕ್ ಇಷ್ಟ ಇಲ್ಲ, ನಂದಕ್ಕೆ ಹಾಕ್ಬಿಟ್ಟು ಪೇ ಮಾಡಿಸಿದಾಳೆ. ತುಂಬಾ ಜನ ಲಡ್ಡು ತಿನ್ನಲ್ಲ, ಸೊ ಅದಕ್ಕೆ ಅವನಿಗೆ ನಾನು ಲಡ್ಡು ತಗೊಂಡೆ, ಇವಳು ದೂತ್ ಪೇಡ ತಗೊಂಡಿದ್ದು. ಸೊ ಈಗ ನಮ್ಮ ಮನೇಲಿ ಇದೆ, ಅದನ್ನು ಎತ್ಕೊಂಡು ಹೋಗೋಣ. ಅದಕ್ಕೋಸ್ಕರ ಬರ್ತಿರೋದು ಮೇಡಮ್ ಅವರು, ಮತ್ತೆ ನಮ್ಮ ಮನೇಲಿ ಅದೇನೋ ಬಿಟ್ಟಿದ್ದಾಳೆ ಅವಳು. ದೋಸೆ ಅದು ಅಲ್ಲ, ದಾವಣಗೆರೆ ಸ್ವೀಟ್ ಅಲ್ಲಿ ದೋಸೆ ಇರೋದಷ್ಟೇ. ಧಾರವಾಡ ಪೇಡ, ದಾವಣಗೆರೆ ಪೇಡ ಅಂತ ಹೇಳಿ, ಧಾರವಾಡ ಪೇಡ ಬೇರೆ, ಧಾರವಾಡ ಪೇಡ ಇದು ಇರೋದು ನನ್ನ ಕಲರ್, ದೂತ್ ಪೇಡ ನನ್ನ ಕಲರ್. ಸೊ ಯಾ ಬನ್ನಿ ಈಗ ಎತ್ಕೊಂಡು ಹೋಗೋಣ. ಅಂಡ್ ಅವಳೇನೋ ಹೇರ್ದು ಏನೋ ಮರ್ತೋಗಿದ್ದಂತೆ ನಮ್ಮ ಮನೇಲಿ, ನಮ್ಮ ಕಾರಲ್ಲಿ ಇತ್ತದು, ಅದನ್ನ ಜೊತೆ ನಮ್ಮಲ್ಲಿ ಇಟ್ಟಿದ್ದೀನಿ. ಎಷ್ಟೋ ತಿಂಗಳಿಂದ ಅವ್ಳು ಕೇಳ್ತಾ ಇದ್ದಾಳೆ ಆಯ್ತಾ, ನಮ್ಮಲ್ಲಿ ಇದೆಯಾ ನೋಡು ಕೇಳು ಕೇಳು ಅಂತ. ನಾನು ಅಪ್ಪ ಅಮ್ಮನ ಕೇಳಿದೆ ಇಲ್ಲ ಅಂತ ಹೇಳಿದ್ರು, ನಮ್ಮ ಕೇಳಿದ್ದೆ ಇಲ್ಲ ಅಂತ ಹೇಳಿದ್ರು, ನಮ್ಮ ಅಪ್ಪ ಕೇಳಿರಲಿಲ್ಲ. ನನ್ನಷ್ಟೇ ನಮ್ಮ ಅಪ್ಪ ಕೇಳಿದ ತಕ್ಷಣ ಅಪ್ಪ ಅಮ್ಮ ಇಟ್ಟಿದ್ದೀನಿ ಇಲ್ಲೇ ಇದೆ ಅಂತ ಹೇಳಿದ್ರು. ಅದಕ್ಕೆ ಎತ್ಕೊಳಕ್ ಬಂದಿದ್ದೀವಿ, ಅದನ್ನ ಎತ್ಕೊಂಡು ಗಿಟಾರ್ ಎತ್ಕೊಂಡು ಹೋಗೋದಷ್ಟೇ. ಈಗ ಡೈರೆಕ್ಟ್ ಆಗಿ ಜಯನಗರ್. ಓಕೆ ಫ್ಯಾಮ್, ಸೊ ಈಗ ಜಯನಗರ್ ರೀಚ್ ಆಗಿದ್ದೀವಿ ಸ್ಟುಡಿಯೋ. ಅಯ್ಯೋ ಗಿಟಾರ್ ಮೇಲೆ ಅಲ್ಲೇ ಮರ್ತ್ಬಿಟ್ಟೆ, ಶಿಟ್. ಗಿಟಾರ್ ತೊಗೊಂಬರ್ಬೇಕು ಆಮೇಲೆ. ಫಸ್ಟ್ ಇಲ್ಲೊಂದು ಚೂರು ವಿಡಿಯೋಸ್ ಮುಗಿಸ್ಕೊಂಡು ಶ್ರೀದು, ಮತ್ತೆ ಕಾರಿಂದ ಗಿಟಾರ್ ತೊಗೊಂಬಂದು ಸ್ಟುಡಿಯೋಗೆ ಇಡಬೇಕು.
ಮಸ್ಟ್ ಸ್ಟುಡಿಯೋಗೆ ಹೋಗೋಣ ಬನ್ನಿ ಈಗ ತಣ್ಣಿಗೆ. ಓಕೆ ಫ್ಯಾಮ್, ಸೊ ಈಗ ಇಲ್ಲಿ ಗಿಟಾರ್ ಕೊಡೋದು ಮರ್ತೋಗಿದ್ದಲ್ಲ, ಅದನ್ನು ಎತ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಶ್ರೀಧನ ಶಾಪಿಂಗ್ ಇದೆ, ಅದು ಹೋಲ್ಡ್ ಬ್ಲಾಗಲ್ಲಿ ಬರುತ್ತೆ ಏನು ಅಂತ. ಸೊ ಈಗ ಸದ್ಯಕ್ಕೆ ನಾವು ಇಲ್ಲಿಂದ ಹೊರಡೋಣ, ಹೋಗಿ ಗಿಟಾರ್ ಎತ್ಕೊಂಡು ಅಭಿಯಾನ ಕೊಡಬೇಕು ಬನ್ನಿ. ಓಕೆ ಫ್ಯಾಮ್, ಸೊ ನಾನು ಅಭಿಯಣ್ಣ ಏನೇಳಿದ್ರು ಸೈಸ್ ಸ್ಟುಡಿಯೋಗೆ ಬಂದರೆ ನನ್ನ ಹಳೆ ದಿನಗಳೆಲ್ಲ ನೆನಪಾಗುತ್ತೆ. ಎಲ್ಲಿಂದ ನಾನು ಬಂದಿದ್ದೀನಿ, ನಾನು ಏನು, ನಾನು ಏನಾಗಿದ್ದೆ, ಇವಾಗ ನನ್ನ ಲೈಫ್ ಎಲ್ಲಿಗೆ ಬಂದಿದೆ, ಏನು ನಡೀತಾ ಇದೆ, ಎಲ್ಲ ನೆನಪಾಗುತ್ತೆ. ಜಯನಗರದ್ದು ಹಳೆ ಕಾಂಪ್ಲೆಕ್ಸ್ ಅಂತೆ, ಇವಾಗ ಇದು ಹೊಸ ಕಾಂಪ್ಲೆಕ್ಸ್ ಮಾಡಿರೋದು ಜಯನಗರಲ್ಲಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಖಾಲಿ ಮಾಡೋಕ್ಕೆ ಹೇಳಿ ಹಳೆ ಕಾಂಪ್ಲೆಕ್ಸಲ್ಲಿರೋರನ್ನೆಲ್ಲ. ಈಗ ಹೊಸ ಕಾಂಪ್ಲೆಕ್ಸ್ ಅಂದರೆ ಅದು ಹೊರದಾಗ್ತಿದ್ದಾರೆ, ಮೇ ಬಿ ಬಿಕಾಸ್ ಆಫ್ ಹಳೇದಾಗಿದೆ ಬಿಲ್ಡಿಂಗ್ ಅನ್ನೋ ರೀಸನ್ಗೆ ಇರ್ಬೋದು. ಅದಕ್ಕೆ ಅಲ್ಲಿ ಒಬ್ಬರು ಹೊರದಾಗ್ತಿರೋದು, ಬಿಲ್ಡಿಂಗ್ ಹಳೇದಾಗಿದೆ, ತುಂಬ ವರ್ಷದಿಂದ ಇದೆ ಅದು. ಸೊ ಅದಕ್ಕೆ ಈಗ ಹೊಸ ಬಿಲ್ಡಿಂಗ್ ಕಟ್ಟಿದಾರಲ್ಲ. ಸೊ ನಾವು ಇಟ್ಸ್ ಗುಡ್, ಈಗ ಒಂಥರ ಚೆನ್ನಾಗಿದೆ ಕಾಂಪ್ಲೆಕ್ಸ್ ಇದೂ. ಬಟ್ ಅಲ್ಲಿರೋರು ಪಾಪ ಎಷ್ಟೋ ಜನ ಬಿಸ್ನೆಸ್ಸು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರಂತೆ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ. ಎಷ್ಟೋ ವರ್ಷಗಳಿಂದ ಇಟ್ಟಿರ್ತಾರೆ, ಬೇಸು ಅಂಗಡಿ ಓಡ್ತಿದ್ಯೋ ಬಿಡ್ತಿದ್ಯೋ, ಅಂಗಡಿಗಳು ಮೇಂಟೈನ್ ಮಾಡ್ತಿರ್ತಾರೆ, ಅದೇ ಸುಮ್ಮನೆ ಇಟ್ಟಿರ್ತಾರೆ ಎಷ್ಟೋ ಜನ. ಆತ ಎಷ್ಟೋ ಜನ ಬಿಟ್ಟೋಗ್ಬಿಡಿದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ಎಷ್ಟೋ ಜನ ಇನ್ನೂ ಈ ಕಾಂಪ್ಲೆಕ್ಸಲ್ಲಿ ಅಕ್ವೇರ್ ಮಾಡಿದ್ರಂತೆ, ತುಂಬ ಜಾಸ್ತಿ ಇದೆ ರೆಂಟು ಅಂತಲೇ ಹೇಳಿದ್ರು. ಸೊ ಯಾ, ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ, ಸ್ಟ್ರೀದು ಶಾಪಿಂಗ್ ಆಯಿತು, ಇದರಿಂದ ಹೊರಡೋದೆ. ಸೊ ಸಂಡೇ ಹೊತ್ತು ಕಾಂಪ್ಲೆಕ್ಸಲ್ಲಿ ಕಾಲಿಡೋಕ್ಕಾಗಲ್ಲ, ಇವತ್ತು ಎಷ್ಟು ಖಾಲಿದೆ ಅಂದರೆ ನನ್ನ ಪ್ರಕಾರ ನಾನು ಇನ್ಮೇಲೆ ಕಾಂಪ್ಲೆಕ್ಸ್ ಕಿಂಪ್ಲೆಕ್ಸ್ ಶಾಪಿಂಗ್ ಬಂದರೆ ಇದೇ ಟೈಮ್ ಕರ್ಕೊಂಬರ್ತೀನಿ ಅಪ್ಪ ಅಮ್ಮನೆಲ್ಲ. ಏನು ಕಾಲಿದೆ ರೈಸ್, ನಾನು ಲಾಸ್ಟ್ ಟೈಮ್ ನಾನು ಶ್ರೀ ಸ್ಕ್ರೀನ್ ಏನೋ ತೊಗೊಳಗೆ ಬಂದಿದ್ವಿ, ನಿಲ್ಲೋಕ್ಕಾಗಿಲ್ಲ, ಇದೇ ಶಾಪು, ಇದೇ ಶಾಪಲ್ಲಿ ನಿಲ್ಲೋಕ್ಕೆ ಆಗಿರಲಿಲ್ಲ. ಸೊ ಇವರು ಬ್ಯಾಕ್ ಕೇಸ್ ಹಾಕ್ಸಕ್ಕೆ ಬಂದಿದ್ವಿ ಶ್ರೀಗೆ, ನಂದು ಕಟ್ಟಾಗಿದೆ, ಸೊಳ್ಳೆ ಬಟ್ಟು ತೊಗೊಬೇಕಂದ್ರೆ ಶ್ರೀ. ಇಲ್ಲಿ ಇವರು ಅಂಗಡಿ ಮುಂದೆ ಲೈಟ್ ಸಕ್ಕದಾಗಿದ್ದಾರೆ. ಥ್ಯಾಂಕ್ಸ್ ಬ್ರೋ, ಒಳ್ಳೆ ಲೈಟ್ ಹಾಕಿದ್ದೀರಾ, ಒಳ್ಳೆ ವಿಡಿಯೋ ಬರ್ತಾ ಇದೆ. ಗೈಸ್, ಸೊ ನೋಡಿ ಹೆಂಗೆ ಕಟ್ಟಾಗ್ಬಿಡಿದೆ, ಅದಕ್ಕೆ ಇವಾಗ ಚೇಂಜ್ ಮಾಡಿಸ್ಲೇಬೇಕಾಗಿ ಬಂತು, ನಾನು ಅದಕ್ಕೆ ತೊಗೊಳ್ತಾ ಇದ್ದೀನಿ. ಗೈಸ್, ಸೊ ಬ್ಯಾಕ್ ಕೇಸ್ ಅಲ್ಲಿ ಸಿಗಲಿಲ್ಲ, ಅದಕ್ಕೆ ಇನ್ನೊಂದು ಅದರ ಆಪೋಸಿಟ್ ಅಂಗಡಿಗೆ ಬಂದಿದ್ದೀವಿ, ಇಲ್ಲಿಸ್ಕೊಂಡು ಹೋಗೋದೆ. ಆ್ಯಂಡ್ ಇನ್ನೊಂದೇನಾಯಿತು ಅಂದರೆ ಶಾಪಿಂಗ್ ಹೋಗ್ತಿದ್ವಿ, ಏನೂ ಆಗಿಲ್ಲ, ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ನಾನು ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಲ್ಲ, ಸೆಕೆ ಕಿತ್ಕೋತಾ ಇದೆ ಗೈಸ್, ಏನು ಬಿಸಿಲಿದೆ ಗೈಸ್, ಅಪ್ಪ ಇದು ಕಮ್ಮಿ ಮುಂಬೈ ಡೆಲ್ಲಿ ಎಲ್ಲ ಕಂಪೇರ್ ಮಾಡೋದಲ್ಲ ಅಷ್ಟೇ, ಬೆಂಗಳೂರಲ್ಲಿ ಕೇರಳ ವಯನಾಡಲ್ಲಿ ಜಾಸ್ತಿ ಇಲ್ಲ, ವಯನಾಡಲ್ಲಿ ಗಿಡ ಮರ ಇದೆ, ಅಲ್ಲಿ ಇರೋಲ್ಲ. ಇಲ್ಲಿ ಬಿಸಿಲಿರೋ ಜಾಗ, ಬೀಚ್ ಇರೋ ಜಾಗ ಗೋವಾ. ಓ ಶರ್ಟ್, ಗೋವಾ ಹಿಂಗೆ ಮರೆಯೋಕ್ಕಾಗತ್ತೆ ಗೈಸ್, ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು, ಈಗಲೂ ಹಂಗೆ ಕಪ್ಪಗಾಗಿದ್ದೀನಿ. ಗೋವಾ, ಹಾಂ ನನಗೆ ಗೋವಾ ಸಖತ್ತು ಬಿಸಿಲು ಅನಿಸಿದ್ದು, ನಾನು ಚೆನ್ನೈಗೆ ಇನ್ನೂ ಹೋಗಿಲ್ಲ, ಹೋಗೋಣ ಒಂದಿನ ಗೈಸ್. ಸೊ ನನಗೊಂದು ಕೇಸ್ ಸಿಕ್ತು, ಇಲ್ಲಿದೆ ಇಲ್ಲಿದೆ ನಂದು, ನಂದದು 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 ಗೈಸ್, ಚೆನ್ನಾಗಿರೋದು ಎತ್ಕೊಂಬಿಡ್ಲು ಗೈಸ್ ನಂದು. ಶ್ರೀ ವೈಟ್ ತಗೋಲ್ಲ ಶ್ರೀ, ಚೆನ್ನಾಗಿದೆ ಅದು. ಏ ಬ್ರೋ ಅಷ್ಟು ಚೆನ್ನಾಗಿಲ್ಲ, ಅದು ಸುಮ್ಮನೆ ಹೇಳ್ತಾರೆ ನಾವು ಅಷ್ಟೇ, ಚೆನ್ನಾಗಿದೆ ಅಂತೇಳಿ ಡಬಲ್ ಪ್ರೈಸ್ ಹೇಳ್ಬಿಟ್ಟಾರು. ಧನುಶ್ರೀ ಫಸ್ಟು ಅದು ನನಗೆ ಕೊಡು ಕೊಡು ಅಂದರೆ ಕೊಡಲ್ಲ ಅಂದ್ಲು, ಅವ್ರು ಅದಾದ್ಮೇಲೆ ಇದನ್ನ ಎತ್ತಿದ್ರು ನಾನು ಇಸ್ಕೊಂಬಿಟ್ಟು, ಇವಾಗ ಇದು ಬೇಕು ಅಂತೇಳಿ ಗೈಸ್ ಹೇಳು. ಹಾಂ ಕೊಟ್ಬಿಡ್ತೀನಿ ನಾನು, ಯಾವ್ದು ಚೆನ್ನಾಗಿದೆ ಗೈಸ್ ಕಮೆಂಟ್ ಹಾಕಿ ಯಾವ್ದು ಚೆನ್ನಾಗಿದೆ ಅಂತ. ಆ್ಯಕ್ಚುಲಾಗಿ ಅದೇ ಚೆನ್ನಾಗಿದೆ ಶ್ರೀದು ಅನ್ಸುತ್ತೆ ನನಗೇನು, ಪರವಾಗಿಲ್ಲ ಅಂದ್ರೆ ಚೆನ್ನಾಗಿದೆ. ಬ್ಲ್ಯಾಕ್ ಒಂದು ಬ್ಲ್ಯಾಕ್ ಮತ್ತು ಇದೊಂದು ತೊಗೊಂಡಿದ್ದೀನಿ, ಇದು ಯಾವತ್ತೊಂದು ದಿನ ಯೂಸ್ ಆಗುತ್ತೆ ನಾನು ನಂಬಿಕೆಯಲ್ಲಿ ಇರಲಿ. ಗೈಸ್ ಒಂದು ಐಪ್ಯಾಡ್ ಕಾರಲ್ಲಿ ಎದ್ಬಿಟ್ಟಿತ್ತು, ಸೊ ಅದಕ್ಕೆ ಈಗ ಎತ್ಕೊಂಡು ಅದಕ್ಕೆ ಬ್ಯಾಕ್ ಕೇಸ್ ಹಾಕ್ಸಿ ಅಂತ, ಬಿಕಾಸ್ ಅದ್ರ ಬ್ಯಾಕ್ ಕೇಸು ಕಟ್ಟಾಗಿದೆ, ಫುಲ್ಲು ಚಿಂದಿ ಆಗ್ಬಿಟ್ಟಿದೆ, ಬಿಕಾಸ್ ಚೆನ್ನಾಗಿರಲ್ಲ ಅಂತೇಳಿ ಒಂದು ಸರಿ ತೊಗೊಂಡು ಹೋಗಿ ಬ್ಯಾಕ್ ಕೇಸ್ ಕಾರಲ್ಲಿ ಇರೋದು ಐಪ್ಯಾಡ್ನ ಎತ್ಕೊಂಡು ಹೋಗಿ ಬ್ಯಾಕ್ ಕೇಸ್ ಚೇಂಜ್ ಮಾಡ್ಸೋಣ. ಸೊ ಇದು ನನ್ನ ಐಪ್ಯಾಡು, ಅದಕ್ಕೆ ನೋಡ್ತಾ ಇದ್ದೀವಿ. ಹ್ಞೂ ಅದೆಲ್ಲ ಒರೆಸ್ಬೇಕು, ಇದರದ್ದು ಬ್ಯಾಕ್ ಕೇಸ್ ಗತಿ ನೋಡಿ ಹೆಂಗಾಗಿತ್ತು, ಚಿಂದಿ ಚಿತ್ರನ ಮಾಡಿಬಿಟ್ಬಿಟ್ಟಿದ್ವಿ ನಾನು, ಲೆದರ್ ಇದಿಲ್ಲ. ಇದನ್ನು ಫೈನಲ್ ಮಾಡಿದ್ದೀವಿ ಬ್ರದರ್, ಫುಲ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಾರೆ, ಅದಕ್ಕೆ ಹಾಕಿಸ್ತಾ ಇದ್ದೀನಿ ನಾನು. ಪೆನ್ ನಂದು ಎಲ್ಲೆಲ್ಲೋ ಬಿಸಾಕಿದ್ರೆ ದುಡ್ಡು ಕೊಡೋದು ನಾನೇ ಅಲ್ವಾ, ಬೇಡ ಗೈಸ್ ಪಾಪ ಅವ್ಳು ತುಂಬ ಮಾಡಿದ್ದಾಳೆ, ಇವಾಗ ನಾವು ನಮ್ದು ನಾವು ನೋಡ್ಕೊಳ್ಳೋಣ. ಇದು ನನ್ನ ಹೊಸ ಐಪ್ಯಾಡ್, ಇವಾಗ ಲುಕ್ ನೋಡಿ ಹಿಂದಿದೆ ಚೆನ್ನಾಗಿದೆ. ಇವಾಗ ಬ್ಲ್ಯಾಕ್ ಇದ್ರೆ ಸಕತ್ ಇಷ್ಟ ಆಗಿರೋದು ನನಗೆ, ಬ್ಲ್ಯಾಕ್ ಇಲ್ಲ ಇವತ್ತ, ಬಟ್ ಈಗ ಸದ್ಯಕ್ಕೆ ಏನಾದರೂ ಮಾಡಲೇಬೇಕು ಅಂತ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ, ನೋಡೋಣ ಮಾತಾಡ್ಬಿಟ್ಟು ಕಮ್ಮಿ ಮಾಡ್ಸೋಣ. ಸೊ ಫೈನಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಗಿಟಾರ್ನ, ಆ್ಯಂಡ್ ಹಿಂಗೆ ಇದೇ ರೋಡಲ್ಲಿ ಹಿಂಗೆ ಕ್ಯಾರಿ ಮಾಡ್ಕೊಂಬರ್ತಿದ್ದೆ ಅವಾಗ ಗಿಟಾರ್ನ. ಸೊ ಇವಾಗ ಮತ್ತೆ ಅದು ನೆನಪಾಯ್ತು. ಓಕೆ ಫ್ಯಾಮ್, ಸೊ ನಾನು ಗಿಟಾರ್ನ ಸ್ಟುಡಿಯೋ ಕೊಡೋದೇ ಮರ್ಕೋಬಿಟ್ಟಿದ್ದೆ, ಇವಾಗ ಸ್ಟುಡಿಯೋ ಕೊಟ್ಬಿಟ್ಟು ಅಭಿಯಣ್ಣಂಗೆ ಬಾಯ್ ಹೇಳ್ಬಿಟ್ಟು ಮನೆಗೆ ಹೋಗೋದು ಬನ್ನಿ. ಶಾಪಿಂಗ್ ಮಾಡಿದ್ದಾಯ್ತು, ಇಷ್ಟೊತ್ತು ಶಾಪಿಂಗ್ ಮಾಡಿ ಮಾಡಿ ಆಲ್ಮೋಸ್ಟ್ ಬ್ಯಾಕ್ ಕೇಸ್ ತೊಗೊಂಡ್ವಿ ನನ್ನ ಫೋನ್ಗೆ, ಆಮೇಲೆ ಐಪ್ಯಾಡಿಗೆ ಬ್ಯಾಕ್ ಕೇಸ್ ತೊಗೊಂಡ್ವಿ, ಮತ್ತು ವೈರ್ಲೆಸ್ ಮೌಸ್ ಏನೋ ಬೇಕಿತ್ತಂತೆ ನಮ್ಮ ಎಡಿಟರ್ಗೆ, ಅದು ತೊಗೊಂಡ್ವಿ. ಆ್ಯಂಡ್ ಮನೆಗೆ ನಾವು ಅಪ್ಪ ಅಮ್ಮಂಗೆ ಫೋನ್ ಮಾಡಿದೆ, ಸೊಳ್ಳೆ ಬೆಟ್ಟಬೇಕು ಅಂದರು, ಸೊಳ್ಳೆ ಇಲ್ಲ ಬಟ್ ಆದರೂ ಏನೋ ಒಂದು 2-3 ಕಾಣಿಸ್ಕೊತು ಅಂದರು, ಅದಕ್ಕೆ ಸೊಳ್ಳೆ ಬೆಟ್ಟು ತೊಗೊಂಡೆ. ಮತ್ತು ಇನ್ನೇನು ತೊಗೊಂಡೆ, ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಗಿಟಾರ್ ಇಟ್ಟಿದ್ದೀನಿ, ಆ್ಯಂಡ್ ನಂದು ಬ್ಯಾಗ್ ಎತ್ಕೊಂಡು ಹೋಗ್ತಾಯಿದ್ದೀನಿ, ಬಿಕಾಸ್ ಇರೋದು ಒಂದೇ ಬ್ಯಾಗ್ ನಂದು ಗಿಟಾರ್ ಬ್ಯಾಗು,
ಎತ್ಕೊಂಡು ಹೋಗೋಣ ಬನ್ನಿ. ಸೊ ಶ್ರೀ ಮತ್ತು ಯಶ್ವ ಕಾರ್ ಹತ್ರ ಹೋಗೋ ಕೇಳಿದ್ದೆ, ಅವರು ಹೋಗಿದ್ದಾರೆ ಅಲ್ಲಿ ಕಾರ್ ಹತ್ರ. ನಾನು ಈಗ ಕೊಟ್ಬಿಟ್ಟು ಬಂದ್ವಿ ಗಿಟಾರ್ನ, ಈಗ ಹೋಗಿ ಬ್ಯಾಗ್ ಎತ್ಕೊಂಡು, ಐ ಮೀನ್ ಈಗ ಹೋಗಿ ಕಾರ್ ಎತ್ಕೊಂಡು ಸೀದಾ ಮನೆಗೆ ಹೋಗೋದು. ಒಟ್ಟು ಆ್ಯಕ್ಚುಲಾಗಿ ಹೆಸವಾಗ್ತಿದೆ, ಆಚೆ ತಿನ್ನೋದು ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ತಿನ್ಬಿಡ್ತಿದ್ದಿಲ್ಲ ಅಂದಿದ್ರೆ. ಸೊ ಲೈಫಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂದರೆ, ಮೇನ್ ರೋಡಲ್ಲಿ ನಾನು ಜನ ಎಷ್ಟು ಜನ ನೋಡ್ಕೊಂಡ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಾಗ ಒಂದು ಸಾವಿರ ರೂಪಾಯಿ ಕಂಡುಬಿಟ್ಟು ಈ ಕಡೆ ಆ ಕಡೆ ನೋಡೋ ಜನ ನಾನು ನೋಡ್ತಾ ಇದ್ದಾರೆ. ಸೊ ಪಾರ್ಕಿಂಗಲ್ಲಿ ನಮ್ಮ ಅಪ್ಪ ಗಾಡಿ ನಿಲ್ಲಿಸ್ಬಿಟ್ಟವ್ರೆ, ನನಗೆ ವ್ಲಾಗ್ ಎಡಿಟ್ ಮಾಡಬೇಕು. ಇವತ್ತು ಏನಾಯಿತು ಅಂದರೆ ನಮ್ಮ ಎಡಿಟರ್ ಎಡಿಟ್ ಮಾಡಿದ್ದು ಅದೇನೋ ಒಂಚೂರು ಇಶ್ಯೂ ಆಯಿತು, ಅದಕ್ಕೀಗ ನಾನು ಎಡಿಟ್ ಮಾಡಬೇಕು ಮೇಲೆ ಹೋಗ್ಬಿಟ್ಟು. ಸೊ 11:00 11 ಗಂಟೆ ಅಷ್ಟರಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಹೋಪ್ಫುಲ್ಲಿ ಇವತ್ತು ಆಗುತ್ತೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಐ ಆಮ್ ರಿಯಲಿ ಸಾರಿ. ಏನೋ ಅಪ್ಪ, ನನಗಂತೂ ಒಂದು ಟೈಮ್ ಸೆಟ್ ಮಾಡೋಕ್ಕಾಗ್ತಿಲ್ಲ. ಮೇ ಬಿ ಇನ್ಮೇಲೆ ನಾಳೆಯಿಂದ ಒಂದು ಪ್ರಾಪರ್ ಟೈಮ್ ಸೆಟ್ ಮಾಡ್ತೀನಿ. ಮೇ ಬಿ ಕರೆಕ್ಟಾಗಿ 3:00 ಅಪ್ಲೋಡ್ ಮಾಡ್ತೀನಿ ಗೈಸ್. ನಾಳೆಯಿಂದ ಕರೆಕ್ಟಾಗಿ 3:00 ವ್ಲಾಗ್ ಬರುತ್ತೆ. ಇಲ್ಲಾಂದರೆ ನೀವು ಒಂದು ಸ್ಪೆಸಿಫಿಕ್ಕಾಗಿ ಒಂದು ಟೈಮ್ ಹೇಳಿ, ಜಾಸ್ತಿ ಯಾವ ಕಮೆಂಟ್ ಇರುತ್ತೆ ಆ ಟೈಮ್ಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಯಾವಾಗಂದರೆ ಅವಾಗ ಬರ್ತಿದ್ದೆ ವ್ಲಾಗು ಏನೋ. ಇಟ್ಸ್ ವೆರಿ ಬ್ಯಾಡ್ ಟು ಡೂ ದಟ್. ನಾಳೆಯಿಂದ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕೀಪ್ ಅ ಪ್ರಾಪರ್ ಟೈಮ್. ಇದರಲ್ಲಿ ಕಮೆಂಟ್ಸ್ ಬರುತ್ತಲ್ಲ ಆ ಕಮೆಂಟ್ ನೋಡಿ ಡಿಸೈಡ್ ಮಾಡ್ತೀನಿ. ಗೈಸ್ ತುಮ್ ಗಾಡಿ ಪಾರ್ಕ್ ಮಾಡಿ ಬರ್ತಾನೆ, ನಾನು ಕಾರಲ್ಲೇ ಬಿಟ್ಟಿದ್ದೀನಿ. ಗೈಸ್ ಗೈಸ್ ಲಡ್ಡು ಲಡ್ಡು ತಂದಿತ್ತಲ್ಲ, ಇವಾಗ ತಿಂತಾ ಇದ್ದೀವಿ. ಬೆಳಗ್ಗೆನೂ ತಿಂದಿಲ್ಲ, ಕಾರಲ್ಲೇ ಬಿಟ್ಬಿಟ್ಟೆ. ಸೊ ಬೇಗ ಏನಾದ್ರು ನೋಡ್ತೀರಾ ಈ ನಗ್ನ ಸುಂದರಿ ನೋಡ್ತೀರಾ? ನಗ್ನ ಸುಂದರಿ ನೋಡಿ ಬಂತು, ನಗ್ನ ಸುಂದರಿ ನೋಡಿ ಬಂತು. ಸಿಕ್ಸ್ ಪ್ಯಾಕ್ ಕ್ವೀನ್. ಸೊ ಇದು ಸಾಹಿಲ್ ಫ್ರೆಂಡು ಲೋಕಿ, ಅವನ ತಲೆ ಮೇಲೆ ನೋಡಿ ಹೆಂಗೆ ಆಗ್ತಾ ಇತ್ತು ಕೂದಲುಗಳು. ಸೊ ತುಮ್ ಅನ್ಬಾಕ್ಸಿಂಗ್ ಮಾಡ್ತವೆ. ಎರಡು ಡೆಲಿವರಿ ಬಂದಿತ್ತು ಇವತ್ತು ಸ್ಟುಡಿಯೋಗೆ ಅಂತ ಆರ್ಡರ್ ಮಾಡಿದ್ದು. ಇದು ಸ್ಪ್ರೇ, ರೂಮ್ ಫ್ರೆಶ್ನರು, ಅದು ಅದಾಗೆ ಹೊಡ್ಕೊಡುತ್ತೆ. ಫಸ್ಟ್ ಒಂದು ಟೈಮ್ ಸೆಟ್ ಮಾಡಿದರೆ ಅದಾಗೆ ಸ್ಪ್ರೇ ಮಾಡುತ್ತೆ. ಅದಕ್ಕೆ ನಮ್ಮ ಮನೇಲಿ ಆಲ್ರೆಡಿ ಒಂದಿದೆ, ಬಟ್ ಸ್ಟುಡಿಯೋಗೆ ಒಂದು ಬೇಕಿತ್ತು ಅದಕ್ಕೆ ಆರ್ಡರ್ ಮಾಡಿದ್ವಿ. ಈಗ ಇನ್ನೊಂದು ಪ್ಯಾಕೆಟ್ ಏನೋ ಇದೆ, ಏನಿರ್ಬೋದಿದೆ. ನಾನು ಇದು ಎರಡು ಆರ್ಡ್ರ್ ಮಾಡಿದ್ದೆ, ಯಾಕೆಂದರೆ ನನಗೊಂದು ಶ್ರೀಗೊಂದು ಅಂತ ಆರ್ಡ್ರ್ ಮಾಡಿ ಇವತ್ತು ಬಂದಿದ್ದೆ, ನಾನು ಪೇ ಮಾಡಿದ್ದೀನಿ. ಈಗ ನೋಡಿದ್ರೆ ಶ್ರೀ ನನಗೆ ಬೇಡ, ನಾನು ಬೇರೆ ತೊಗೊಳ್ತೀನಿ ಅಂತೇಳಿ ಅದು ಬಟನ್ ಬ್ಯಾಗ್ ತೊಗೊಂಡು ಇವತ್ತು. ಇವಾಗ ಇನ್ನೊಂದು ಏನು ಮಾಡೋದು ಗೊತ್ತಿಲ್ಲ, ನೋಡೋಣ.